ನಮಸ್ಕಾರ. ಲಾಕ್ಡೌನ್ ಟೈಮಲ್ಲಿ ನಾವೇನೋ ವರ್ಕ್ ಫ್ರಮ್ ಹೋಮ್ ಅಂತ ಮಾಡ್ತಾ ಇರ್ತೀವಿ, ಆದರೆ ಮಕ್ಕಳು ಓದೋದ್ರ ಜೊತೆಗೆ ಇನ್ನೇನೋ ಚೇಷ್ಟೆ ಹವ್ಯಾಸ ಮಾಡ್ತಾನೆ ಇರ್ತಾರೆ. ಹಾಗೆ ನನ್ನ 10 ವರ್ಷದ ಮಗಳು ಮೊಬೈಲ್ನಲ್ಲಿ ಚಿತ್ರೀಕರಣ ಮಾಡಿರೋ ಹವ್ಯಾಸದ ಚೇಷ್ಟೆಯನ್ನು ಪ್ರೋತ್ಸಾಹ ನೀಡೋಕೆ ಅಂತ ಈ ಬಾಲ್ಕಿನಿಯನ್ನು ಒಂದು ತುಂಬ ಸಿಂಪಲ್ ಆದ ಕಿರುಚಿತ್ರನ ಮಾಡಲಾಗಿದೆ. ಹಾ, ನೋಡೋಕ್ ಮುಂಚೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಹಾಗೆ ನೋಡಿದ ಮೇಲೆ ನಮ್ಮ ಈ ಪ್ರಯತ್ನ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಲಿಂಕ್ ಅನ್ನ ನಿಮ್ಮವರೊಂದಿಗೆ ಶೇರ್ ಕೂಡ ಮಾಡಿ. ಇಂತಿ ನಿಮ್ಮ ಪ್ರಶಾಂತ್ ಮಾಲೂರ್. ಮನೆ ಮುಂದೆ ಇರೋ ಮೇಲಂತಸ್ತಿನ ಅಂಗಳ. ಸಿನಿಮಾ ಮಂದಿರದಲ್ಲಿ ಮೇಲಿರೋ ಆಸನಗಳ ಜಾಗ ಬಾಲ್ಕನಿ. ವಾಕಿಂಗ್ಗೆ ಹೋಗಕ್ ಆಗದೆ ಇರೋರು ಒಂದೆರಡು ಹೆಜ್ಜೆ ಹಾಕೋಕೆ, ಗಿಡಗಳನ್ನ ಪಾಟ್ನಲ್ಲಿ ಬೆಳೆಸುವಂತ ಜಾಗ ಕೂಡ ಬಾಲ್ಕನಿನೇ. ಈ ಬಾಲ್ಕನಿ ಅಂದ ಕೂಡಲೇ ಇತ್ತೀಚೆಗೆ ನಾವೆಲ್ಲ ನಿಂತು ಜಾಂಗಟೆ ಹೊಡೆಯೋದು, ಚಪ್ಪಾಳೆ ತಟ್ಟೋಕೋ ಅಥವಾ ದೀಪ ಹಚ್ಚೋಕೆ ಬಂದಿದ್ದ ನೆನಪಾಗತ್ತೆ. ಆದರೆ ಇತ್ತೀಚೆಗೆ ಲಾಕ್ಡೌನ್ ಆದಾಗಿಂದ ಬಾಲ್ಕನಿಗೆ ಬರೋ ಕಾರಣನೇ ಬದಲಾಗಿದೆ. ತಿಂಡಿ ಮತ್ತು ಊಟದ ಸಮಯಕ್ಕೆ ಬರೋ ಪಾರಿವಾಳಗಳು ಹಾಕೋ ಒಂದು ತುತ್ತು ಆಹಾರವನ್ನು ತಿಂದು ನೀರು ಕುಡಿದು ಹೋಗುತ್ತೆ. ಹಕ್ಕಿಗೆ ಕಾಳು ಹಾಕೋದು ಅಂದರೆ ಇದೇ ಅಲ್ವಾ? ಒಂದಷ್ಟು ಆಹಾರವನ್ನು ಬೇರೆಯವ್ರ ಜೊತೆಗೆ ಹಂಚಿಕೊಂಡಾಗ ಅಲ್ಲಿ ಸಾರ್ಥಕತೆ ಇರುತ್ತೆ. ಈ ನೆಪದಲ್ಲಿ ಒಂದೆರಡು ಬಾರಿ ಹೆಚ್ಚಾಗೇ ಹೋಗಿ ಬರ್ತಿರ್ತೀನಿ ಬಾಲ್ಕನಿಗೆ.